ಇನ್ನೂ ಬೇಸಿಗೆಯ ಆರಂಭದಲ್ಲೇ ರಾಜ್ಯದಾದ್ಯಂತ ಜಲಕ್ಷಾಮ ಆವರಿಸಿರುವಂತಹ ಬೆನ್ನಲ್ಲಿ ಖಾಲಿ ಕೊಡಗಳನ್ನ ಹಿಡ್ಕೊಂಡು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕುಡಿಯುವ ನೀರಿನ ಆತಂಕವನ್ನ ವ್ಯಕ್ತಪಡಿಸಿರುವಂತಹ ಜಲಮಂಡಳಿ ಬೆಂಗಳೂರಿಗೆ ಜೂನ್ ವರೆಗೂ 11.24 ಟಿಎಂಸಿ ನೀರು ಬೇಕಿದೆ. ಕಾವೇರಿ ನೀರಾವರಿ ನಿಗಮಕ್ಕೆ ಪತ್ರವನ್ನ ಬರೆದಂತ ಜಲಮಂಡಳಿ ನೋಡಿ, ನಗರಕ್ಕೆ ಪ್ರತಿನಿತ್ಯ ಒಟ್ಟು ಏನಿಲ್ಲ ಅಂತಂದ್ರು 1450 ಎಂಎಲ್ಡಿ ನೀರು ಪೂರೈಕೆ ಆಗಿದೆ. ಬೆಂಗಳೂರಿಗೆ ಈಗ 110 ಹಳ್ಳಿಗಳು ಸೇರ್ಪಡೆಯಾಗಿವೆ ಹೊಸದಾಗಿ. ಈ ಹಿನ್ನೆಲೆಯಲ್ಲಿ 110 ಹಳ್ಳಿಗಳಿಗೆ ಪ್ರತಿನಿತ್ಯ 775 ಎಂಎಲ್ಡಿ ನೀರು ಬೇಕಾಗಿದೆ. ಬೆಂಗಳೂರಿಗೆ ನೀರು ಪೂರೈಸುವುದು ಕಷ್ಟವೆಂದಂಥ ಜಲಮಂಡಳಿ ಕಾವೇರಿ ನೀರು ಬೆಂಗಳೂರಿಗಾಗಿ ಮೀಸಲಿಡಲು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಾವೇರಿ ನೀರಾವರಿ ನಿಗಮಕ್ಕೆ ಪತ್ರವನ್ನು ಬರೆದಿರುವಂಥ ಜಲಮಂಡಳಿ ಜನವರಿ 10ರಂದು ಕಾವೇರಿ ನೀರಾವರಿಯ ನಿಗಮಕ್ಕೆ ಪತ್ರವನ್ನು ಬರೆದಿದ್ದರು. ಪ್ರತಿನಿತ್ಯ ಒಟ್ಟು 1450 ಎಂಎಲ್ಡಿ ನೀರು ಪೂರೈಕೆ ಆಗಬೇಕು. ಆದರೆ ಈಗ ಆ ನೀರಿನ ಕೊರತೆ ಹೆಚ್ಚಾಗಿರುವಂತಹ ಬೆನ್ನಲ್ಲೇ ನೋಡ್ತಾ ಇದ್ರೆ ವ್ಯಾಪಕವಾಗಿ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಜನ ಬೀದಿಗಳದ್ದು ಪ್ರತಿಭಟನೆ ಮಾಡೋದೊಂದೇ ಬಾಕಿ ಇರುವಂಥದ್ದು. ಖಾಲಿ ಕೊಡಗಳನ್ನು ಹಿಡ್ಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಮೈಸೂರು ಬೆಂಗಳೂರು ಜನರಿಗೆ ಕಾದಿದೆಯ ಜಲಕಂಟಕ. KRSನಲ್ಲಿರುವಂತಹ ನೀರಿನ ಮಟ್ಟ ನೋಡಿಬಿಟ್ರೆ ಪರದಾಟದ ಖಚಿತ. ಮಳೆ ಬಾರದಿದ್ದರೆ ಮುಂದಿನ ದಿನಗಳಲ್ಲಿ ನೀರಿಗೆ ಹಾಹಾಕಾರ. ಿದ್ದರೆ ಮುಂದಿನ ದಿನಗಳಲ್ಲಿ ನೀರಿಗೆ ಹಾಹಾಕಾರ ತಪ್ಪಿದ್ದಲ್ಲ. ಸದ್ಯಕ್ಕೆ ಮಂಡ್ಯದ KRS ಡ್ಯಾಂನಲ್ಲಿರೋದು ಬರೀ 16 ಟಿಎಂಸಿ ನೀರು ಮಾತ್ರ. ಹೀಗಿರುವಾಗ ಬೆಂಗಳೂರಿಗೆ ನೀರನ್ನ ಹೇಗೆ ಪೂರೈಕೆ ಮಾಡುವುದು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಎಸ್, ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ಅವರು ಒಂದು ವಾಕ್ಥ್ರೂವನ್ನ ನಡೆಸಿದ್ದಾರೆ, ಒಂದು ವರದಿಯನ್ನ ನೀಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಬೇಸಿಗೆ ಕಾಲ ಆರಂಭ ಆಗಿದೆ, ರಾಜ್ಯದಲ್ಲಿ ನೀರಿಗೆ ಎಲ್ಲ ಕಡೆ ಹಾಹಾಕಾರ ಉಂಟಾಗಿದೆ. ಇಂಥ ಟೈಮ್ನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ KRSನಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಮತ್ತು ಈಗಿರ್ತಕ್ಕಂಥ ನೀರು ಎಲ್ಲಿವರೆಗೂ ಸಾಕಾಗುತ್ತೆ ಅನ್ನೋದನ್ನ ನೋಡೋದಾದರೆ, ಈಗ ನಾನು KRS ಡ್ಯಾಮ್ನ ಹಿನ್ನೀರು ಪ್ರದೇಶದಲ್ಲಿದ್ದೀನಿ. ನೋಡ್ಬೋದು ಇವತ್ತಿಗೆ ಡ್ಯಾಮ್ನಲ್ಲಿ ಕೇವಲ 16 TMC ಮಾತ್ರ ಇದೆ. ಅಂದರೆ ಅಡಿಗಳಲ್ಲಿ ಹೇಳೋದಾದರೆ ಕೇವಲ 90 ಅಡಿ ಮಾತ್ರ ನೀರಿರ್ತಕ್ಕಂಥದ್ದು. 124.80 ಗರಿಷ್ಠ ಮಟ್ಟನ ಹೊಂದಿರತಕ್ಕಂಥ ಡ್ಯಾಮ್ನಲ್ಲಿ ಇವತ್ತಿಗೆ ಕೇವಲ 90 ಅಡಿ ಇದೆ. ಹೀಗಾಗಿ ಡ್ಯಾಮ್ನ ಹಿನ್ನೀರಿನಲ್ಲಿ ಯಾವ ಕಡೆ ನೋಡಿದ್ರು ಸಂಪೂರ್ಣವಾಗಿ ಖಾಲಿ ಖಾಲಿ ಆಗ್ತಾ ಇರ್ತಕ್ಕಂಥದ್ದು, ಮತ್ತು ದೊಡ್ಡದಾದ ಕೆರೆನಲ್ಲಿ ನೀರು ಕ್ರಮೇಣ ಕಡಿಮೆ ಆದರೆ ಯಾವ ರೀತಿ ಕಂಡುಬರುತ್ತೋ ಆ ರೀತಿಯಾದ ಒಂದು ಚಿತ್ರಣ ಇವತ್ತಿಗೆ ಡ್ಯಾಮ್ನಲ್ಲಿ ಕಂಡುಬರ್ತಾ ಇರತಕ್ಕಂಥದ್ದು. ಹೀಗಾಗಿನೇ ಡ್ಯಾಮ್ನ ದಕ್ಷಿಣ ದಿಕ್ಕಿಗೆ ಇರ್ತಕ್ಕಂಥ ಬಹುತೇಕ ಗೇಟ್ಗಳು ಓಪನ್ ಆಗಿ ಇರ್ತಕ್ಕಂಥದ್ದು. ಯಾಕೆಂದರೆ ನೀರು ಕಡಿಮೆ ಆದಂಥ ಟೈಮ್ನಲ್ಲಿ ಆ ಗೇಟ್ಗಳನ್ನ ಸಣ್ಣ ಪುಟ್ಟ ಲೋಪ ದೋಷಗಳೇನಾದರೂ ಇದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಹಾಗಾಗಿ ಇವತ್ತಿಗೆ ಡ್ಯಾಮ್ನಲ್ಲಿ 90 ಅಡಿ ನೀರಿರೋದ್ರಿಂದ ಆ ಗೇಟ್ಗಳು ಓಪನ್ ಆಗಿದೆ ಒಂದು ಕಡೆ. ಇನ್ನೊಂದು ಕಡೆ ನೀರು ಈಗಿರ್ತಕ್ಕಂಥ ನೀರು ಎಲ್ಲಿವರೆಗೆ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಒಂದು ಏನು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾಕೆಂದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಅಧಿಕಾರಿಗಳು ಮತ್ತೆ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ತಮಿಳುನಾಡಿಗೆ ಅಂದರೆ ಫೆಬ್ರವರಿ ಮತ್ತು ಮಾರ್ಚಿನಲ್ಲಿ ಬಿಡಬೇಕಾಗಿರ್ತಕ್ಕಂಥ 5 TMC ನೀರನ್ನು ಬಿಡಿ ಅಂತಕ್ಕಂಥದನ್ನ ಹೇಳಿದ್ದಾರೆ. ಹೀಗಾಗಿ ನಮ್ಮಲ್ಲಿ ಈಗಿರ್ತಕ್ಕಂಥದ್ದು 16 TMC. 16 TMC ಡೆಡ್ ಸ್ಟೋರೇಜ್ ಅಂತ ಕರೆದ್ರೆ ಅದು 8 TMC ಡೆಡ್ ಸ್ಟೋರೇಜ್ಗೆ ಬಳಕೆ ಅಂದರೆ ಅದನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಉಳ್ಕೊಳ್ತಕ್ಕಂಥದ್ದು ಕೇವಲ 3 TMC. ಈ 3 TMC ನೀರನ್ನು ಬರ್ತಕ್ಕಂಥ ಅಂದರೆ ಮಳೆಗಾಲ ಮೇ ಜೂನ್ವರೆಗೂ ನಾವು ಕುಡಿಲಿಕ್ಕೆ ಬಳಸ್ಕೋಬೇಕಾಗತ್ತೆ. ಅಂದರೆ ಬೆಂಗಳೂರು ಮತ್ತು ಮೈಸೂರು ನಗರಕ್ಕೆ ಪ್ರತಿ ತಿಂಗಳು ಸುಮಾರು 2 TMC ನೀರು ಬೇಕಾಗುತ್ತೆ. ಆದರೆ ಈಗಿರ್ತಕ್ಕಂಥ ಲಭ್ಯ ಇರ್ತಕ್ಕಂಥದ್ದೇ 3 TMC ಒಂದು ವೇಳೆ ತಮಿಳುನಾಡಿಗೆ ನೀರನ್ನು ಬಿಟ್ಟಿದ್ದೆ. ಆದರೆ ಹೀಗಾಗಿ ಮುಂದೆ ಅಂದರೆ ಮಳೆ ಸಕಾಲದಲ್ಲಿ ಬಂದು ಎಲ್ಲವೂ ನೀರಿನ ಸಮಸ್ಯೆ ಪರಿಹಾರ ಆದರೆ ಬಹುಶಃ ಯಾವುದೇ ರೀತಿಯಾದ ಸಮಸ್ಯೆ ಎದುರಾಗಲ್ಲ. ಆದರೆ ಒಂದು ವೇಳೆ ಮಳೆ ಬರದಂತೆ ಇದೇ ರೀತಿಯಾದ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದ್ದೆ ಆದರೆ ಖಂಡಿತವಾಗ್ಲೂ
ರಾಜ್ಯಕ್ಕಷ್ಟೇ ಅಲ್ಲ ಮಂಡ್ಯ ಜಿಲ್ಲೆನಲ್ಲೂ ನೀರಿಗೆ ಕುಡಿಯ ನೀರಿನ ಸಮಸ್ಯೆ ಖಂಡಿತವಾಗ್ಲೂ ಎದುರಾಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ರವಿ ಲಾಲಿಪಾಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.